ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಅಮೃತ ಬಳ್ಳಿ ಕಷಾಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಮೃತ ಬಳ್ಳಿಯಿಂದ ಎಷ್ಟು ಉಪಯೋಗ ಇದೆ ಅಂತಲೂ ಹೇಳ್ತೀನಿ. ಪ್ರತಿಯೊಬ್ಬರು ಅಮೃತ ಬಳ್ಳಿ ಕಷಾಯನ ಕುಡಿಬೋದು, ಅದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕಾಗಿರುವಂಥ ಒಂದು ಗಿಡ ಅಂದರೆ ಅಮೃತ ಬಳ್ಳಿ. ಈ ಅಮೃತ ಬಳ್ಳಿ ಕಷಾಯನ ನೀವು ಪ್ರತಿದಿನ ಕುಡಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈಗಿರೋ ಪರಿಸ್ಥಿತಿಯಲ್ಲಿ ನಮಗೆ ಬೇಕಾಗಿರೋದು ಇಮ್ಯುನಿಟಿ. ಸೊ ಪ್ರತಿದಿನ ಕುಡೀರಿ. ನಿಮಗೆ ಕೆಮ್ಮು ಶೀತ ಪದೇ ಪದೇ ಆಗ್ತಾ ಇದ್ರೆ ಅಮೃತ ಬಳ್ಳಿ ಕಷಾಯನ ಕುಡೀರಿ ಫ್ರೆಂಡ್ಸ್, ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇನ್ನು ಮಕ್ಕಳಿಗಾದ್ರೂ ಅಥವಾ ದೊಡ್ಡವ್ರಿಗೆ ಯಾವುದೇ ರೀತಿಯ ಜ್ವರ ಬಂದರೂ ಈ ಅಮೃತ ಬಳ್ಳಿ ಕಷಾಯನ ಕುಡೀರಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್ನೂ ಕಡಿಮೆ ಮಾಡುತ್ತೆ, ಶ್ವಾಸಕೋಶದ ತೊಂದರೆಗಳನ್ನ ದೂರ ಮಾಡುತ್ತೆ. ಆಸ್ಮಾ ಪೇಷಂಟ್ಸ್ಗೆ ಒಳ್ಳೆ ಔಷಧ ಅಂತಲೇ ಹೇಳ್ಬೋದು. ಡಯಾಬಿಟಿಸ್ನೂ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ, ನಿಮ್ಮ ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ, ರಕ್ತದಲ್ಲಿ ಪ್ಲೇಟ್ಲೆಟ್ಸ್ನ ಜಾಸ್ತಿ ಮಾಡುತ್ತೆ, ಇನ್ನು ಸಂಧಿವಾತನೂ ದೂರ ಮಾಡುತ್ತೆ, ನೀ ಪೇನ್ಸ್ ಜಾಯಿಂಟ್ ಪೇನ್ಸ್ ಎಲ್ಲನೂ ದೂರ ಮಾಡುತ್ತೆ, ನಿಮ್ಮ ಹೃದಯನ ಆರೋಗ್ಯವಾಗಿಡುತ್ತೆ, ಲಿವರ್ನೂ ಆರೋಗ್ಯವಾಗಿಡುತ್ತೆ, ನಿಮ್ಮ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ನಿಮಗೆ ಯಾವುದೇ ರೀತಿಯ ಚರ್ಮದ ರೋಗಗಳು ಅಲರ್ಜೀಸ್ ಬರಬಾರ್ದು ಅಂದರೆ ಅಮೃತ ಬಳ್ಳಿ ಕಷಾಯನ ಕುಡಿಬೇಕು. ಎದೆ ಹಾಲು ಜಾಸ್ತಿ ಆಗಬೇಕು ಅಂದರೆ ಈ ಕಷಾಯನ ಕುಡೀರಿ. ಪ್ಯಾರಾಲಿಸಿಸ್ ಪೇಷಂಟ್ಸ್ಗೂ ಒಳ್ಳೆ ಔಷಧ ಅಂತಲೇ ಹೇಳ್ಬೋದು. ಗ್ಯಾಸ್ ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್ ಇದ್ರೆ ಇವತ್ತಿಂದನೇ ಅಮೃತ ಬಳ್ಳಿ ಕಷಾಯನ ಕುಡೀರಿ. ನಿಮಗೆ ಪದೇ ಪದೇ ಬರುವಂತಹ ಹೊಟ್ಟೆ ನೋವು ಕಡಿಮೆ ಮಾಡುತ್ತೆ, ಇನ್ನು ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ನೂ ದೂರ ಮಾಡುತ್ತೆ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ, ಕ್ಯಾನ್ಸರ್ನ ವಾಸಿ ಮಾಡುವಂತ ಗುಣ ಈ ಕಷಾಯಕ್ಕೆ ಇದೆ. ಎಚ್ ಐ ವಿ ಪೇಷಂಟ್ಸ್ಗೂ ತುಂಬಾ ಒಳ್ಳೆಯದು, ಅವರ ಆರೋಗ್ಯನ ಕಾಪಾಡುತ್ತೆ. ಇಷ್ಟೊಂದೆಲ್ಲ ಉಪಯೋಗ ಇದೆ ಫ್ರೆಂಡ್ಸ್, ಈ ಕಷಾಯನ ಕುಡೀರಿ. ಮಕ್ಕಳಿಗೂ ಕುಡಿಸಿ, ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಜ್ವರ, ಶೀತ, ಕೆಮ್ಮು ಯಾವುದೂ ಬರಲ್ಲ. ಈ ಕಷಾಯನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಸ್ಟೌವ್ ಮೇಲೆ ಸ್ಟೀಲ್ ಪಾತ್ರೆನ ಇಟ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಅಂದರೆ 150 ml ಅಷ್ಟು ನೀರನ್ನ ಹಾಕಿ ಸಿಮ್ಮಲ್ಲೇ ಇರಬೇಕು. ಆ ನೀರಿಗೆ ಒಂದು ಗೇಣಷ್ಟು ಅಂದರೆ 3 in ಅಮೃತ ಬಳ್ಳಿನ ಚೆನ್ನಾಗಿ ತೊಳೆದು ಹಾಕಿ ಫ್ರೆಂಡ್ಸ್. ಹಸಿ ಅಮೃತ ಬಳ್ಳಿ ಆದರೆ ಚೆನ್ನಾಗಿ ತೊಳೆದು ಹಾಗೆ ಹಾಕಿ ಫ್ರೆಂಡ್ಸ್. ನಾನು ಈಗ ಬಳಸ್ತಾ ಇರೋದು ಒಣಗಿರುವಂಥ ಅಮೃತ ಬಳ್ಳಿ, ಅದಕ್ಕೋಸ್ಕರ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗ್ದಿದ್ದೀನಿ, ನಾನು ಕಷಾಯ ಮಾಡ್ತಾ ಇದ್ದೀನಿ. ಸಿಮ್ಮಲ್ಲೇ 5 ನಿಮಿಷ ಕುದಿಸ್ಬೇಕು ನೋಡಿ, ನಿಧಾನವಾಗಿ ಹೇಗೆ ಕುದಿತಾ ಇದೆ. 5 ನಿಮಿಷ ಆದಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿಡಿ. ಅದಕ್ಕೆ ಮುಂಚೆ ಮಕ್ಕಳು ಹಾಗೆ ಕುಡಿಯೋಕ್ಕಾಗಲ್ಲ, ತುಂಬ ಒಗ್ಗರಾಗಿ ಕಹಿಯಾಗಿರುತ್ತೆ, ಅದಕ್ಕೋಸ್ಕರ ಬೆಲ್ಲನ ಹಾಕ್ತಾ ಇದ್ದೀನಿ. ನಾನು ತಾಟಿ ಬೆಲ್ಲನೇ ಬಳಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಮುಚ್ಚಳನ ಮುಚ್ಚಿಡಿ, 5 ನಿಮಿಷ ಹಾಗೆ ಬಿಡಿ. ಈ ಕಷಾಯ ಉಗುರು ಬೆಚ್ಚಗಾದಾಗ ಅಥವಾ ತಣ್ಣಗಾದಾಗ ಫಿಲ್ಟರ್ ಮಾಡ್ಕೊಳ್ಳಿ, ಕಷಾಯ ರೆಡಿ ಆಗುತ್ತೆ. ಈಗಿರೋ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಕುಡಿಬೇಕಾಗಿರುವಂತಹ ಕಷಾಯ ಈ ಅಮೃತ ಬಳ್ಳಿ ಕಷಾಯ. ಈ ಅಮೃತ ಬಳ್ಳಿ ನಿಮ್ಗೆ ಬಿಗ್ ಬಾಸ್ಕೆಟ್ ಅಲ್ಲೂ ಸಿಗ್ತಾ ಇದೆ ಫ್ರೆಂಡ್ಸ್. ಈ ಅಮೃತ ಬಳ್ಳಿ ಕಷಾಯನ ಯಾವಾಗ ಕುಡಿಬೇಕು ಗೊತ್ತಾ? ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು. 1-5 ವರ್ಷದ ಮಕ್ಕಳಿಗಾದ್ರೆ 50 ml ಆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. 5 ವರ್ಷ ಮೇಲ್ಪಟ್ಟವರಿಗೆ 150 ml ಕುಡಿಸಿ. ಈ ಕಷಾಯ ಚೆನ್ನಾಗಿರಲ್ಲ, ಮುಂಚೆನೆ ಹೇಳ್ತಾ ಇದ್ದೀನಿ, ತುಂಬಾ ಒಗ್ಗರಾಗಿರುತ್ತೆ, ಕಹಿಯಾಗಿರುತ್ತೆ, ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕೊಂಡೇ ಕುಡಿರಿ. ಈ ಕಷಾಯನ ಅಟ್ಲೀಸ್ಟ್ 45 ದಿನನಾದ್ರೂ ಕುಡಿಬೇಕು. 2-3 ತಿಂಗಳು ಕುಡಿದ್ರೆ ನೆಕ್ಸ್ಟ್ 6 ತಿಂಗಳು ನಿಮ್ಗೆ ಯಾವ ವೈರಾಣು ಏನು ಮಾಡೋಕ್ಕಾಗಲ್ಲ, ಅಷ್ಟು ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. 100% ನಿಜ, ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಅಮೃತ ಬಳ್ಳಿ ಕಷಾಯನ ಮಾಡಿಕೊಂಡು ಕುಡಿಯೋದಕ್ಕೆ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ಲೀಸ್ ಸ್ಟೇ ಹೋಮ್, ಸ್ಟೇ ಸೇಫ್, ಸೇವ್ ದ ಕಂಟ್ರಿ. ಥ್ಯಾಂಕ್ ಯು.